ನಮ್ಮ ಜೀವನದ ಬಹುಶಃ 80% ರಾಜಕಾರಣದಲ್ಲಿ ಸಾಮಾಜಿಕ ಕಾಳಜಿ ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿದಂಥವ್ರು. ತಾವು ಯಾವತ್ತಾದರೂ ತಮ್ಮ ಫ್ಯಾಮಿಲಿ ಜೊತೆ ಏನಾದರೂ ಸ್ವಲ್ಪ ಕೂತ್ಕೊಂಡು ಎಂಜಾಯ್ ಮಾಡ್ತೀರಾ, ಅಥವಾ ಬೆಳಗ್ಗೆ ಆದರೆ ಅತೀಕ್ ಸರ್ ಬರ್ತಾರೆ ಆಮೇಲೆ ನಾವೆಲ್ಲ ಬಂದು ಕೂತ್ಕೊಳ್ತೀವಿ, ಬರೀ ಇದೇ ಜೀವನ ಆಗೋಯ್ತಾ ಸರ್, ಏನು ಸ್ವಲ್ಪ ಫ್ಯಾಮಿಲಿಗೂ ಟೈಮ್ ಕೊಡ್ತೀರಾ ಸರ್ ತಾವು? ಫ್ಯಾಮಿಲಿಗೆ ಟೈಮ್ ಕೊಟ್ಟಿರೋದು ಭಾಳ ಕಡಿಮೆ ಸರ್. ಹಾಗೆ ಯಾಕೆ ಸರ್? ಯಾಕೆ ಅಂತಂದರೆ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿರುವಾಗ ಫ್ಯಾಮಿಲಿ ಇಡೀ ಸಮಾಜ ನಮ್ಮ ಫ್ಯಾಮಿಲಿ ಸರ್. ಒಪ್ಪಿಕೊಂಡು ಯಾವಾಗ ನಿಮ್ದು ಒಂದು ಬುಕ್ ಬರಿಬೇಕಾಗತ್ತೆ ಸರ್? ವೈಯಕ್ತಿಕ ಮಾಡಿಕೊಡಬಾರ್ದು ಅಂತಲ್ಲ, ಹಾಗಂತೇಳಿ ಕೊಡಲೇಬಾರ್ದು ಅಂತ ನಾನು ಹೇಳಕ್ಕೆ ಹೋಗಲ್ಲ, ಬಟ್ ಸಮಯ ಸಿಕ್ಕೋದಿಲ್ಲ ಕೊಡಲಿಕ್ಕೆ. ಸೊ ಹಂಗಾಗಿ ತೊಂದರೆ ಆಗ್ತದೆ. ಸೊ ಅದಕ್ಕೆ ಲೋಕಿ ಅವರು ಏನು ಹೇಳ್ತಿದ್ರು ಗೊತ್ತಾ, ನೀವು ಒಳ್ಳೆ ಸಾರ್ವಜನಿಕ ವ್ಯಕ್ತಿ ಆಗಬೇಕಾದ್ರೆ ರಾಜಕಾರಣಿ ಆಗಬೇಕಾದ್ರೆ ಮದುವೆ ಆಗಬೇಡಿ ಅಂತ ಹೇಳ್ತೀವಿ. ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೋಬೇಕು ಅನ್ನೋದಾದರೆ ಸಮಾಜಕ್ಕೆ ಮದುವೆ ಆಗಬಾರ್ದು. ಸರ್, ಒಮ್ಮೆ ಆದರೂ ಸರ್ ತಮ್ಮ ಧರ್ಮಪತ್ನಿಯವ್ರನ್ನ ಒಮ್ಮೆ ಆದರೂ ನಮಗೆ ಪರಿಚಯ ಮಾಡಿಸ್ಕೊಡಿ ಸರ್. ಒಮ್ಮೆ ಆದರೂ ಅವ್ರನ್ನ ನೋಡ್ಬೇಕು ಅಂತ ಅಭಿಲಾಷೆ ಇದೆ. ಯಾಕಂದ್ರೆ ತಾವು ನಾವೆಲ್ಲರಿಗೂ ಎಲ್ಲರಿಗೂ ಸರ್ ಎಲ್ಲ ಅವರ ತತ್ವದಲ್ಲಿ ಪಾಲನೆ ಮಾಡ್ತೀರಾ, ತಾವು ಸಾಮಾಜಿಕ ಸೇವೆನೆ ಕಾಯಕವೇ ಕೈಲಾಸ ಅಂತ. ತಮ್ಮ ಧರ್ಮಪತ್ನಿಯವ್ರ ಬಗ್ಗೆ ನಾನು ಕೇಳಿದ್ದೀನಿ, ಅವ್ರು ತುಂಬಾ ದೈವಿ ಭಕ್ತರು ಅಂತ. ನಾವು ಅವ್ರನ್ನ ನೋಡ್ಲೇ ಇಲ್ಲ ಸರ್, ಒಮ್ಮೆ ಆದರೂ ಅವಕಾಶ ಮಾಡಿಕೊಡಿ ಸರ್, ಮಾಡಿಕೊಡ್ತೀರಾ ಸರ್? ನಿಮ್ಮ ಹೋಮ್ ಮಿನಿಸ್ಟರ್ನ ಯಾಕೆ ನೀವು ಬಂಧನದಲ್ಲಿ ಇಟ್ಟಿದ್ದೀರಾ, ಗೃಹ ಬಂಧನದಲ್ಲಿ? ಹೋಮ್ ಮಿನಿಸ್ಟರ್ ಶುಡ್ ಬಿ ಪವರ್ಫುಲ್. ಸ್ವಾತಂತ್ರ್ಯ ಕೊಟ್ಟಿದೀವಿ ಅವ್ರಿಗೆ, ಅವ್ರಿಗೆ ಅಂತದು ಸ್ವೇರಿಂಗ್ ಇನ್ ಸೆರೆಮನಿಗೆ ಬಾ ಅಂತ ಬರಲೇ ಇಲ್ಲ, ಏನ್ ಮಾಡಕ್ಕೆ ಇಲ್ಲ ಇಲ್ಲ, ಬಾ ಅಂತ ಕರೆದು ಬರ್ಲಿಲ್ಲ. ಅಭ್ಯಾಸ ಅಫ್ಕೋರ್ಸ್ ಮೊದಲಿಂದ ಅಭ್ಯಾಸ, ಯಾಕೆಂತಂದ್ರೆ ನಾನು ಮದುವೆ 77ರಲ್ಲಿ ಆದೆ. ಮದುವೆ ಆದ ತಕ್ಷಣ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ. 77 78ರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ. ಸೊ ಹಂಗಾಗಿ ರಾಜಕೀಯಕ್ಕೆ ಹೆಚ್ಚು ಸಮಯ ಕೊಟ್ಟಿರ್ತಕ್ಕಂಥದ್ದು ಮೊದಲಿಂದ ಬೆಳಕು ಬಂದ್ಬಿಡ್ತು. ಸೊ ಇದು ಹಿಂಗೆ ಮನೆಗೆ ಕೊಡಕ್ಕಾಗಲ್ಲ, ಕಷ್ಟ ಇದೆ. ಈಗ ನಾನು ಅನೇಕ ಸಾರಿ ಲೇಟಾಗಿ ಬರ್ತೀನಿ, ನಾವು ಹೋಗಿ ಬರೋದ್ರಷ್ಟೊಳಗಡೆ ಮಲಗಿಬಿಟ್ಟಿರ್ತಾರೆ ಸರ್. ಈಗ ಆಯ್ತೋ, ಈಗ ಲಕ್ಷ್ಮಿಯನ್ನ ಕೇಳ್ತಾ ಇದ್ರೆ ಎಲ್ಲಾರು ಕೊಟ್ಟು ನಮ್ಮ ಊಟಕ್ಕೆ ಮಾಡಿ ಒಂದು ಪರಿಚಯ ಮಾಡ್ಕೊಡಿ ಸರ್, ನಮ್ಮನ್ನೆಲ್ಲ ಪರಿಚಯ ಮಾಡಿಸ್ಕೊಡಿ ಸರ್. ನಮ್ಮ ಭವಿಷ್ಯದಲ್ಲಿ ಒಮ್ಮೆ ನಾವು ಅಮ್ಮ ಅವ್ರು ನೋಡ್ಬೇಕಂತ ತಾನೆ, ಅಮ್ಮ ಅವ್ರು ನೋಡ್ಬೇಕಂತ ಮಾತಾಡಿ ಒಂದು ಊಟಕ್ಕೆ ಊಟಕ್ಕೆ ಕರೆದ್ಬಿಡಿ ಸರ್, ನಾವೆಲ್ಲ ಬರ್ತೀವಿ ಸರ್. ಕೊನೆಯದಾಗಿ ಇವತ್ತು ಈ ಬಜೆಟ್ ಕಷ್ಟದಲ್ಲೂ 5 ಗ್ಯಾರಂಟಿದಲ್ಲೂ ಇಷ್ಟು ಒಳ್ಳೆ ಬಜೆಟ್ ಕೊಟ್ಟಿದ್ದೀರಾ, ನಿರೀಕ್ಷೆ ತಕ್ಕಂಗೆ ಜಾಸ್ತಿನೇನೋ ಬಜೆಟ್ ನೀವು ಕೊಟ್ಟಿದ್ದೀರಾ ಅಂದರೆ ಇದು ಕ್ರೆಡಿಟ್ ಮನೆ ಮುಖ್ಯಮಂತ್ರಿಗಳಿಗೆ ಹೋಗ್ಬೇಕಾ ಇಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗ್ಬೇಕಂತ ನಿಮ್ಮಿಂದ ನಾವು ಕೇಳಕ್ಕೆ ಬಯಸ್ತೀವಿ. ಟೀಮ್ ವರ್ಕು ಇದು, ಅದೇ 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 ಟೀಮ್ ವರ್ಕ್, ಎಲ್ರಿಗೂ ಗೌರವ ಸಲ್ಲಬೇಕಾಗ್ತದೆ, ಎಲ್ರಿಗೂ ಕ್ರೆಡಿಟ್ ಹೋಗ್ಬೇಕಾಗ್ತದೆ. ಟೀಮ್ ವರ್ಕ್ ಇಲ್ಲದೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅಧಿಕಾರಿಗಳು, ಮಿನಿಸ್ಟ್ರು, ನಾವು ಅವರಿಗೆ ಸಲಹೆ ಸೂಚನೆಗಳು ಕೊಟ್ಟು ಗೈಡೆನ್ಸ್ ಕೊಡಬೇಕು, ಲೀಡರ್ಶಿಪ್ ಕೊಡಬೇಕು, ಆಗ ಮಾತ್ರ ಮಾಡಕ್ಕೆ ಸಾಧ್ಯ ಆಗ್ತದೆ. 15 ಬಜೆಟ್ ಕೊಟ್ಟಿದ್ರು ಅನುಭವ. ಕೊನೆಯದಾಗಿ ಬೀದರ್ ಮತ್ತು ಬ್ಯಾಂಗ್ಳೂರು ಕಾರಿಡಾರ್ ಘೋಷಣೆ ಮಾಡಿದ್ದೀರಿ ಸರ್, ಎಕಾನಾಮಿಕ್ ಕಾರಿಡಾರ್, ಅದಕ್ಕೆ ವಿಶೇಷವಾದಂತಹ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಸರ್. ಸರ್, ಹಿಂದುಳಿದ ವರ್ಗದ ನಿಗಮಗಳಿಗೆ ಇವತ್ತು ನೀವು ಘೋಷಣೆ ಮಾಡಿದ್ದೀರಿ, ನಿಜವಾಗಲೂ ನಾನು ಇಲಾಖೆ ಅಧಿಕಾರಿಗಳನ್ನು ಕರೆದು ಮಾತಾಡಿದೆ. ಇತಿಹಾಸದೊಳಗೆ ಅಷ್ಟು ನಿಗಮಗಳಿಗೆ ಅಂದರೆ ಹಿಂದುಳಿದ ವರ್ಗದ ನಿಗಮಕ್ಕೆ 1600 ಕೋಟಿ ಅಂತ ಘೋಷಣೆ ಮಾಡಿದ್ದೀರಿ ಇವತ್ತು ಬಜೆಟ್ನೊಳಗೆ. ನನ್ನ ಅಧಿಕಾರಿಗಳು ಹೇಳ್ತಾ ಇದ್ದರು ಇತಿಹಾಸದೊಳಗೆ ನಿಗಮಗಳಿಗೆ ಇಷ್ಟು ದುಡ್ಡು ಕೊಟ್ಟಿದ್ದು ಫಸ್ಟ್ ಟೈಮು, ಅದು ವಿಶೇಷವಾಗಿ ಹಿಂದುಳಿದ ವರ್ಗಕ್ಕೆ ಕೊಟ್ಟಿದ್ದೀರಿ. ನಿಜವಾಗಲೂ ನಾನು ಇಲಾಖೆ ಮಂತ್ರಿಯಾಗಿ ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್. ಒಂದು ಮಾತ್ರ ಸಾಬೀತಾಗಿದೆ ಸರ್, ಕರ್ನಾಟಕ ಕನ್ನಡ ಕನ್ನಡಿಗರು ಬಂದಾಗ ಅವರ ಸ್ವಾಭಿಮಾನಿಯನ್ನು ಉಳಿಸ್ಬೇಕಂತ ಪ್ರಶ್ನೆ ಬಂದಾಗ ನಮ್ಮ ಸರ್ಕಾರ ಬದ್ಧವಾಗಿದ್ದೇವೆ ಮತ್ತು ತಮ್ಮಿಬ್ಬರ ನೇತೃತ್ವದಲ್ಲಿ ಈ ಸರ್ಕಾರ
ಕನ್ನಡಿಗರಿಗೆ ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆ ಸಿಗುವಂತೆ ನಡ್ಕೊಳ್ಳುತ್ತೆ ಅಂತ ಒಂದು ಸ್ಪಷ್ಟವಾದಂಥ ಸಂದೇಶ ತಾವಿಬ್ರು ಕಳಿಸಿದ್ದೀರಾ ಸರ್? ತಮ್ಮಿಬ್ರಿಗೂ ಕೂಡ ಎಲ್ಲರ ಪರವಾಗಿ ಅಭಿನಂದನೆ, 7 ಕೋಟಿ ಕನ್ನಡಿಗರ ಪರವಾಗಿ ಈ ಬಜೆಟ್ಗೋಸ್ಕರ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.